ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಫ್ರೆಂಡ್ಸ್. ಇದೊಂದು ಫ್ರಂಟದು ಸ್ಟಿಚಿಂಗ್ ಮಾಡೋದು, ಬೋಟ್ ನೆಕ್ದು. ಮುಂದೆ ಬಂದುಬಿಟ್ಟು ಪ್ರಿನ್ಸ್ ಕಟ್ಟು. ಈ ರೀತಿ ಒಂದೇ ಅದೇ ಪೇಪರಲ್ಲಿ ಕಟ್ ಮಾಡಿದ್ರೆ ಡೈರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದು. ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾವು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ಒಂಥರ ಆರ್ಟ್ ಶೇಪಲ್ಲಿ, ವಿ ಶೇಪಲ್ಲಿ ಡಿಸೈನ್ ಬರುತ್ತೆ. ಮುಂದೇನು ಹಿಂದೆ ನೆಟ್ಟೆಡ್ ಡಿಸೈನ್ ಇದು, ಅದರದ್ದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ನೋಡಿ. ಇದು ಫ್ರಂಟು, ಫ್ರಂಟಿಗೆ ಮಾಮೂಲಿ ಪ್ರಿನ್ಸ್ ಕಟ್ಟು ಮತ್ತು ಬೆಲ್ಟು ಬರುತ್ತೆ. ಮುಂದೆ ಸ್ವಲ್ಪ ಅದೇ ಡಿಸೈನಾಗಿ ಸ್ಟಿಚ್ ಮಾಡೋದು. ಆ ಥರ ಎರಡು ಪೀಸ್ ಬರುತ್ತೆ ನೋಡಿ. ಒಂದು ಪೀಸ್ ಸ್ಟಿಚಿಂಗ್ ಆದಮೇಲೆ ಈಗ ಇನ್ನೊಂದು ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದು ನೋಡ್ಕೋಬೇಕಾಗುತ್ತೆ ನಾವು. ಇದು ಸ್ವಲ್ಪ ಬೇರೆ ಮೆಥಡೆಲ್ಲ ಕಟ್ ಮಾಡಿರೋ, ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಪೀಸ್ ನಾವು ಆ ಕಡೆ ಈ ಕಡೆ ಇದು ಮಾಡ್ಕೊಂಬಿಟ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ನೋಡಿ, ಈ ರೀತಿ ಒಂದೇ ಸಲ ನೋಡಿಕೊಂಡು ಪಿನ್ ಹಾಕಿಟ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಎಕ್ಸ್ಟ್ರಾ ಒಂದೊಂಚೂರು ಬಟ್ಟೆ ಬಿಟ್ಟಿರ್ತೀವಲ್ಲ ಸ್ಟಿಚಿಂಗ್ ಆದಮೇಲೆ ಅದನ್ನ ಕಟ್ ಮಾಡಿಬಿಟ್ಟು ಮತ್ತೆ ನಾವು ಏನು ನ್ಯಾಚ್ ಹಾಕಿರ್ತೀವಿ ಡಾಟ್ ಪಾಯಿಂಟ್ಗೆ, ಅದನ್ನು ಎರಡು ಪೀಸಲ್ಲೂ ಮ್ಯಾಚ್ ಮಾಡ್ಕೋಬೇಕು. ಡಾಟ್ ಎಲ್ಲ ಮಾರ್ಕ್ ಮಾಡಿರ್ತೀವಲ್ಲ, ಎರಡು ಪೀಸಲ್ಲೂ ಮ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಏರುಪೇರು ಬರ್ದಾಗ ನೋಡಿಕೊಂಡು, ಇಲ್ಲಾಂದರೆ ಡಾಟ್ ಪಾಯಿಂಟ್ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನಾವೇನಾದರೂ ಅದನ್ನ ಹಿಂದೆ ಮುಂದೆ ಮಾಡಿದ್ರೆ ಡಾಟ್ ಪಾಯಿಂಟ್ ಏನಾದರೂ, ನಾವು ಡಾಟ್ ಪಾಯಿಂಟ್ಗೆ ಅದನ್ನ ಮ್ಯಾಚ್ ಹಾಕ್ಕೊಂಡಿರೋದ್ರಿಂದ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು. ಅದರಲ್ಲಿ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಡಾಟ್ ಪಾಯಿಂಟು ನಮಗೆ ಹೆಚ್ಚು ಕಮ್ಮಿಯಾಗಿ ಫಿಟ್ಟಿಂಗು ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ನಾವು ನ್ಯಾಚ್ ಹಾಕೋಬೇಕಾಗತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ, ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ರೀತಿ ನೋಡಿ, ಎಲ್ಲ ಎರಡು ಪೀಸೂ ಇದೇ ರೀತಿಯೇ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾವೇನು ಮುಂದೆ ಇನ್ನೊಂದು ಪೀಸ್ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಾಗೇ ನ್ಯಾಚ್ ಇರುತ್ತಲ್ಲ, ನ್ಯಾಚಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಆಮೇಲೆ ಮಾಮೂಲಿ ಕೆಳಗಡೆ ಬೆಲ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲದಕ್ಕೂ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಎರಡು ಕಡೆಯೂ ಮೂರು ಪೀಸ್ ತೊಗೋಬೇಕಾಗುತ್ತೆ. ಎರಡು ಲೈನಿಂಗ್ ಪೀಸು ನೋಡಿ, ಇವಾಗ ನ್ಯಾಚ್ ಟು ನ್ಯಾಚು ಎರಡು ಕರೆಕ್ಟಾಗಿ ನ್ಯಾಚ್ ಎಲ್ಲಿರುತ್ತೋ ಅಲ್ಲಿಗೆ ಮ್ಯಾಚ್ ಆಗಬೇಕು. ಈ ರೀತಿ ಮಾಡಿದಾಗ ನೀಟಾಗಿ ಬರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ನೋಡಿ ಕರೆಕ್ಟಾಗಿ ಬಂತು. ಈ ರೀತಿ ಎರಡು ಕಡೆಯೂ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಬಂತು ಪ್ರಿನ್ಸ್ ಕಟ್ಟು. ನೀವು ಇಲ್ಲಿಗೆ ಬೇಕಾದ್ರೆ ಪೈಪಿಂಗು ಇಟ್ಕೋಬೋದು, ನಾನು ಅದ್ರದ್ದೇ ಸ್ಟಿಚ್ ಮಾಡಿದಾಗ ಬೇಕಾದ್ರೆ ವೀಡಿಯೋ ಹಾಕ್ತೀನಿ. ಇದು ಬೆಲ್ಟು ನೋಡಿ, ಮೂರು ಪೀಸ್ ತೊಗೊಂಡಿದ್ದೀನಿ, ಎರಡು ಲೈನಿಂಗ್ ಪೀಸು ಒಂದು ಬ್ಲೌಸ್ ಪೀಸು. ಈ ರೀತಿ ಆ ಕಡೆ ಮೂರು ಪೀಸು ಈ ಕಡೆ ಮೂರು ಪೀಸು ಇಟ್ಕೊಂಡು ಸ್ಟಿಚ್ ಮಾಡಿ ಈ ಥರ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಬೆಲ್ಟ್ನ. ನಾವು ಮಾಮೂಲಿ ಬ್ಲೌಸ್ಗೆ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಮೇಲ್ಗಡೆ ಬಂದರೆ ಪ್ರಿನ್ಸ್ ಕಟ್ ಬರುತ್ತೆ, ಡಾಟ್ಗಳು ಬರಲ್ಲ. ಅದರಲ್ಲಿ ಫೋರ್ ಡಾಟು ತ್ರೀ ಡಾಟು ಅಂತ ಬರುತ್ತಲ್ಲ ಆ ಥರ, ಇದರಲ್ಲಿ ಡಾಟ್ ಬರಲ್ಲ, ಒಂದೇ ಕ್ರಾಸ್ ಕಟ್ಟಿಂಗಲ್ಲಿ ಒಂದೇ ಇರುತ್ತೆ, ಅದನ್ನೇ ಪ್ರಿನ್ಸ್ ಕಟ್ಟು ಅಂತ ಕರೆಯೋದು. ನೋಡಿ, ಈ ರೀತಿ ನಾನು ಒಳಗಡೆ ಬಟ್ಟೆ ಸಾಕಾಗಿಲ್ಲ, ಬೇರೆ ಪೀಸ್ ಕೊಟ್ಟಿದ್ದೀನಿ. ಎಲ್ಲ ಬೆಲ್ಟ್ ಬಟ್ಟೆಗೂ ಮೂರು ಪೀಸ್ ಕೊಡಲೇಬೇಕು. ಒಂದೊಂದ್ಸಲ ಲೈನಿಂಗ್ ಬಟ್ಟೆ ಸಾಕಾಗ್ತಿದ್ದಾಗ ಒಳಗಡೆಗೆ ಬೇರೆ ಕೊಟ್ಟು ಮೇಲ್ಗಡೆ ಮಾಮೂಲಿ ಲೈನಿಂಗ್ ಪೀಸ್ನ ಕೊಡಬೇಕಾಗುತ್ತೆ. ನೀವೆಷ್ಟೇ ತೊಗೊಂಡು ಒಂದೊಂದ್ಸಲ ಬಟ್ಟೆ ಸಾಕಾಗಲ್ಲ, ಒನ್ ಟೆನ್ನು ತೊಗೊಂಡ್ರು ಸಾಕಾಗಲ್ಲ, ಯಾಕೆಂದರೆ ಒಳಗಡೆ ಮೂರು ಪೀಸ್ ಕೊಡಲೇಬೇಕಾಗಿರೋದ್ರಿಂದ ಮಧ್ಯಕ್ಕೆ ಬೇರೆ ಪೀಸ್ ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಎರಡು ಪೀಸ್ ತೊಗೊಂಡು ಲೈನಿಂಗ್ ಬಟ್ಟೆ ಬಿಟ್ಬಿಟ್ಟು ಮೇನ್ ಪೀಸು ಮತ್ತು ಅದ್ರ ಕೆಳಗಡೆ ಇರೋ ಲೈನಿಂಗು ಎರಡೂ ಒಂದ್ಸಲ ಸ್ಟಿಚ್ ಹಾಕೊಂಬಿಡ್ಬೇಕು. ಈ ರೀತಿ ನೋಡಿ, ಆ ಕಡೆ ಒಂದು ಈ ಕಡೆ ಒಂದು ಪೀಸು ನೋಡಿಕೊಂಡು ಸ್ಟಿಚ್ ಹಾಕೋಬೇಕಾಗುತ್ತೆ. ಎರಡು ಆಪೋಸಿಟ್ ಬರೋ ಥರ ನೋಡ್ಕೋಬೇಕು ನೋಡಿ. ಇವಾಗ ಮಾಮೂಲಿ ಫ್ರಂಟ್ದು ಈ ರೀತಿ ಇಟ್ಕೊಂಡು ನ್ಯಾಚ್ ಹಾಕಿರ್ತೀವಲ್ಲ, ನ್ಯಾಚು ಮುಂದೆ ಬರಬೇಕು. ಆ ಮುಂದೆ ಇಟ್ಕೊಂಡು ಕರೆಕ್ಟಾಗಿ ಅದನ್ನ ಕ್ರಾಸಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಒಂಚೂರು ಆ ಕಡೆ ಈ ಕಡೆ ಆದ್ರೂ ಎಳ್ಕೊಂಬಿಡುತ್ತೆ ಬಟ್ಟೆ. ನೀಟಾಗಿ ಇಟ್ಕೊಂಡು ನಿಧಾನಕ್ಕೆ ಎಳಿಬಾರ್ದು, ಲೂಸ್ ಕೊಟ್ಕೊಂಡೆ ಸ್ಟಿಚ್ ಮಾಡಬೇಕು ಇದನ್ನು ಬೆಲ್ಟ್ನ. ಲೂಸ್ ಕೊಟ್ಟಷ್ಟು ಫಿನಿಷಿಂಗ್ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಏನಾಗ್ಬಿಡುತ್ತೆ, ರಿಂಕಲ್ಸ್ ಬಂದುಬಿಡುತ್ತೆ. ನಾವು ಬೆಲ್ಟ್ನ ತಿರುಗಿಸಿ ಸ್ಟಿಚ್ ಮಾಡಿದಾಗ ತಿರುಗ್ಬಿಡುತ್ತೆ, ರೋಲ್ ಥರ ಆಗ್ಬಿಡುತ್ತೆ, ಫಿನಿಷಿಂಗ್ ಬರೋಲ್ಲ. ಹಂಗಾಗಿ ಅದನ್ನು ಲೂಸ್ ಕೊಟ್ಟು ಹೊಲ್ದಷ್ಟು ನೀಟಾಗಿ ಬರುತ್ತೆ. ಈ ರೀತಿ ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಬಿಟ್ಟು ತುದಿಲಿ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ. ಈ ರೀತಿ ತುದಿಯಲ್ಲಿ ಕರೆಕ್ಟಾಗಿ ಬರಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ, ತುದಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಆ ಕಡೆ ಈ ಕಡೆ ಹೋದಾಗ ರಿಂಕಲ್ಸ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವು ಅವಾಗೇನೋ ನುಲ್ಕೊಂಡಿದೆ ಅಂದರೆ ಬಿಚ್ಚಿ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಕರೆಕ್ಟಾಗಿ ಇಟ್ಕೊಂಡು ಲೂಸ್ ಕೊಟ್ಕೊಂಡು ಸ್ಟಿಚ್ ಮಾಡಿ. ಅವಾಗೇನಾಗುತ್ತೆ, ರಿಂಕಲ್ಸ್ ಬರೋದಿಲ್ಲ.
ಬೆಲ್ಟ್ಗಳು ನೀವು ಸ್ಟಾರ್ಟಿಂಗ್ ಹೊಲಿಬೇಕಾದ್ರೆ ಅದಾಗೇ ಆಗುತ್ತೆ, ಯಾಕೆಂದರೆ ಹೊಲಿತಾ ಹೊಲಿತಾ ಒಂದು ಸ್ವಲ್ಪ ಹಿಂಗೆ ರೋಲ್ ಥರ ತಿರ್ಕೊಂಬಿಡೋದು, ಅದೇನಾಗುತ್ತೆ ಒಂದೊಂದು ನಾವು ಎಳೆದು ಬಿಟ್ಟರೆ ಬಟ್ಟೆನ ಅಲ್ಲೇ ಹಂಗೆ ತಿರ್ಕೊಳ್ಳೋ ಚಾನ್ಸ್ ಇರುತ್ತೆ. ಆಮೇಲೆ ಈ ಥರ ನ್ಯಾಚ್ ಹಾಕೋಬೇಕು, ಯಾಕೆಂದರೆ ನಾವು ಉಲ್ಟಾ ತಿರುಗಿಸಿಬಿಟ್ಟು ಒಳಗಡೆಗೆ ಬಟ್ಟೆ ಹೋಗುತ್ತಲ್ವ ನಾವು ಸ್ಟಿಚ್ ಮಾಡಿರೋದು, ಅದಕ್ಕೋಸ್ಕರ ನ್ಯಾಚ್ ಹಾಕ್ಬಿಟ್ರೆ ಫಿನಿಷಿಂಗು ನೀಟಾಗಿ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಏನಾಗ್ಬಿಡುತ್ತೆ ಈ ಥರ ನೀಟಾಗಿ ಬರೋಲ್ಲ, ರಿಂಕಲ್ಸು ನುಲ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಈ ರೀತಿ ರೆಡಿ ಮಾಡಿಕೊಂಡು ಎರಡು ಕಡೆ ಎಕ್ಸ್ಟ್ರಾ ಪೀಸ್ ಏನಾದರೂ ಬಂದರೆ ತೆಗೆದುಬಿಡ್ಬೇಕು. ಈ ರೀತಿ ಎರಡು ಪೀಸು ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡು ಲೆಂತ್ ನೋಡ್ಕೋಬೇಕು, ಎರಡು ನೋಡಿಕೊಂಡು ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಪಟ್ಟಿಗೆ 2 ಇಂಚ್ ಆದರೆ ಸಾಕು, ಡಬಲ್ ಪಟ್ಟಿಗೆ ಬಂದ್ಬಿಟ್ಟು 3 ಇಂಚ್ ತಗೊಳ್ಳಿ, ಯಾಕಂದರೆ ಡಬಲ್ ಫೋಲ್ಡ್ ಮಾಡಬೇಕು. ಅದಕ್ಕಾಗಿ ಇದಕ್ಕೆ 2 ಇಂಚ್ ಆದರೆ ಸಾಕು, ಒಂದು ಫೋಲ್ಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದು. ಡಬಲ್ ಫೋಲ್ಡಿಂಗ್ಗೆ ಒಂದು ಲೈನಿಂಗ್ ಬಟ್ಟೆ, ಒಂದು ಬ್ಲೌಸ್ ಪೀಸು ಎರಡೂ ತೊಗೋಬೇಕಾಗುತ್ತೆ. ಎರಡು ತೊಗೊಂಡು ಹಂಗೆ ಸ್ಟಿಚ್ ಮಾಡಿಬಿಟ್ಟು ಅಂದರೆ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಡಬಲ್ ಪಟ್ಟಿ ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಲೈನಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸು ಎರಡು ತೊಗೋಬೇಕಾಗುತ್ತೆ. 1 ಇಂಚ್ ಬರೋ ಥರ ನೀವು ನೋಡ್ಕೋಬೇಕಾಗುತ್ತೆ. ನಾನು ಹೇಳಿರೋ ಡಬಲ್ ಫೋಲ್ಡ್ ಮಾಡೋದ್ರಿಂದ 2.5 ಇಂಚು 3 ಇಂಚು ತೊಗೋಬೇಕು. ಅದು ನೀವು ಒಂದು ಸಲ ಹೊಲಿದ್ರೆ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಯಾವ ಕಡೆ ಇದೆ ಅಂತ, ಎಡಗಡೆ ಇದೆಯೋ ಬಲಗಡೆ ಇದೆಯೋ ಅಂತ ನೋಡಿಕೊಂಡು ಅದೇ ರೀತಿಯೇ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕಾಗುತ್ತೆ. ಸಿಂಗಲ್ ಪಟ್ಟಿ ಬಂದುಬಿಟ್ಟು ಮೇಲ್ಗಡೆ ಬರುತ್ತೆ, ನೀವು ಯಾವುದೇ ಬ್ಲೌಸ್ಗಾದರೂ ಅಷ್ಟೇ ಕೆಳಗಡೆ ಬ್ಲೌಸ್ ಪೀಸ್ ಇದ್ದರೆ ಅದ್ರ ಮೇಲೆ ಸಿಂಗಲ್ ಪಟ್ಟಿ ಬರುತ್ತೆ, ಫೋಲ್ಡ್ ಮಾಡಿದಾಗ ಒಳಗಡೆ ಹೋಗುತ್ತೆ. ನೋಡಿ ಈ ರೀತಿ ಡಿಸೈನು ಫ್ರಂಟು ಬ್ಯಾಕು ಎಲ್ಲ ರೆಡಿಯಾಗಿದೆ. ನೋಡಿ ಫ್ರಂಟ್ ಈ ಥರ ನೀಟಾಗಿ ಬಂದಿದೆ. ಇದು ಹ್ಯಾಂಡ್ಸ್ ಬಂದುಬಿಟ್ಟು ಮಾಮೂಲಿ ಆ ಕಡೆ ಈ ಕಡೆ ಜಾಯಿಂಟಿಂಗ್ ಬರುತ್ತೆ, ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ಒಂಚೂರು ಪೀಸು ಜಾಯಿಂಟಿಂಗ್ ಬಂದುಬಿಡುತ್ತೆ, 10 ಇಂಚು ಸ್ಟಿಚಿಂಗ್ ಮಾಡಿದಾಗ ಬಂದುಬಿಡುತ್ತೆ. ಆ ರೀತಿ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ, ಇಲ್ಲ ಅಂದರೆ ಏನಾಗುತ್ತೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಇದಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆಯೂ. ಸ್ಟಿಚಿಂಗ್ ಆದಮೇಲೆ ಮತ್ತೆ ಲೈನಿಂಗು ಏನಾದರೂ ಪೀಸ್ ಜಾಯಿಂಟ್ ಮಾಡಬೇಕು ಅಂದರೆ ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಪೀಸ್ನ ಅದನ್ನು ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು, ಎರಡು ಪೀಸನ್ನು ನೋಡಿಕೊಂಡು ಒಂದೇ ಲೆವೆಲ್ಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ಬೇಕು. ಹೆಚ್ಚು ಕಮ್ಮಿ ಇದ್ದರೆ ಎಕ್ಸ್ಟ್ರಾ ಬಟ್ಟೆ ಇದ್ರೆ ತೆಗೆಯೋದು, ಇಲ್ಲ ಮತ್ತೆ ಜಾಯಿಂಟಿಂಗ್ ಕರೆಕ್ಟಾಗಿದೆಯಾ ಅಂತ ಮತ್ತೆ ಇವಾಗ ನೋಡ್ಕೋಬೇಕು. ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು ನೀಟಾಗಿ, ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸ್ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಒಂದು ಬ್ಲೌಸ್ ಪೀಸ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಹ್ಯಾಂಡ್ಸ್ ರೆಡಿ ಆಗುತ್ತೆ. ಈ ರೀತಿ ಆರಾಮಾಗಿ ಹ್ಯಾಂಡ್ಸ್ನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ನಾವು ಜಾಯಿಂಟಿಂಗು ಸ್ವಲ್ಪ ಇದ್ದರೆ ಬೇಕಾದ್ರೆ ಈ ಥರ ಲೈನಿಂಗ್ ಅಟ್ಯಾಚ್ ಆದಮೇಲೆ ಅಟ್ಯಾಚ್ ಮಾಡ್ಕೋಬೋದು. ಕೆಳಗಡೆಯಿಂದನೂ ಅಟ್ಯಾಚ್ ಮಾಡಬೇಕಂದ್ರೆ ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮೇಲ್ಗಡೆ ಆದರೆ ಸ್ವಲ್ಪ ಆದರೆ ಒಂಚೂರು ಆ ಪೀಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ನೀವು ಕೆಳಗಡೆಯಿಂದನೂ ಬೇಕು ಅಂದಾಗ ಸ್ವಲ್ಪ ಫಸ್ಟೇ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಬಟ್ಟೆನ ಸ್ಟಿಚ್ ಮಾಡಬೇಕಾಗುತ್ತೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ಆ ಜಾಯಿಂಟಿಂಗ್ಗೆ ಎಷ್ಟು ಪೀಸ್ ಬೇಕು ನೋಡಿಕೊಂಡು ಅದೊಂದು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹ್ಯಾಂಡ್ಸ್ನ ರೆಡಿ ಮಾಡ್ಕೋಬೇಕು ಎರಡು ಹ್ಯಾಂಡ್ಸನ್ನು. ನೋಡಿ ಇವಾಗ ಪೀಸ್ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ, ಅಲ್ಲಿಗೆ ಸ್ವಲ್ಪ ಒಂದು ಚೂರು ಕಮ್ಮಿ ಇರ್ತಲ್ಲ ಅಲ್ಲಾಗ ಎಷ್ಟು ಬೇಕು ಅಷ್ಟು ತೊಗೊಂಡು ಜಾಯಿಂಟ್ ಮಾಡಿಕೊಂಡ್ರೆ ಆಗುತ್ತೆ. ಜಾಸ್ತಿ ಇದ್ದರೆ ಆ ಥರ ಜಾಸ್ತಿ ತೊಗೋಬೇಕು. ಇದು ಸ್ವಲ್ಪ ಇರೋದ್ರಿಂದ ಸ್ಟಿಚಿಂಗ್ ಮಾಡಾದ್ಮೇಲೂ ಅಟ್ಯಾಚ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಈ ರೀತಿ ಆರಾಮಾಗಿ ಸೈಡ್ನ ಜಾಯಿಂಟ್ ಮಾಡ್ಕೋಬೋದು. ಈ ರೀತಿ ಹ್ಯಾಂಡ್ಸ್ನ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಮತ್ತೆ ಸೈಡ್ ಜಾಯಿಂಟ್ ಹ್ಯಾಂಡ್ಸ್ನ ಸ್ಟಿಚ್ ಮಾಡಿ ಮತ್ತೆ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಹ್ಯಾಂಡ್ಸ್ ಬಂದುಬಿಟ್ಟು ನಾವು ನ್ಯಾಚ್ ಹಾಕಿರ್ತೀವಲ್ಲ ಶೋಲ್ಡರ್ ಮಧ್ಯೆ ಇಟ್ಕೋಬೇಕು. ಶೋಲ್ಡರ್ ಪಟ್ಟಿ ಸ್ಟಿಚ್ ಮಾಡಿರ್ತೀವಲ್ಲ ಜಾಯಿಂಟಿಂಗು, ಆ ಜಾಯಿಂಟಿಂಗ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕರೆಕ್ಟಾಗಿ ಸ್ವಲ್ಪ ಲೂಸ್ ಕೊಟ್ಕೊಂಡೇ ಸ್ಟಿಚ್ ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅದು ನಾವು ಶೋಲ್ಡರ್ ಪಟ್ಟಿ ಹತ್ರ ನ್ಯಾಚ್ ಹಾಕಿರೋದು ಇಟ್ಕೊಂಡಿರ್ತೀವಲ್ಲ ಹ್ಯಾಂಡ್ಸು, ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಹಾಕಬೇಕು. ಆ ಕಡೆ ಈ ಕಡೆ ಎಳೆಯೋಕ್ಕೆ ಹೋಗ್ಬಾರ್ದು, ಲೂಸ್ ಕೊಟ್ಕೊಂಡು ನೀಟಾಗಿ ನ್ಯಾಚ್ಡು ಆ ಕಡೆಯೂ ನ್ಯಾಚ್ ಸೇರಬೇಕು, ಈ ಕಡೆಯೂ ನ್ಯಾಚ್ ಸೇರಬೇಕು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಹ್ಯಾಂಡ್ಸ್ನ. ಹ್ಯಾಂಡ್ಸ್ ಸ್ಟಿಚ್ ಆದಮೇಲೆ ಸುತ್ತಳತೆ ಎಷ್ಟಿರುತ್ತೆ, 8 ಕಾಲು ಬರುತ್ತೆ ಇದ್ರದ್ದು, ಅದನ್ನು ಅಳತೆ ತೊಗೋಬೇಕಾಗುತ್ತೆ. ಸೊಂಟದ ಸುತ್ತಳತೆ ಬಂದುಬಿಟ್ಟು 8 ಕಾಲು ತೊಗೋಬೇಕು. ಆಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡಕ್ಕೂ ಅಷ್ಟೇ 8 ಕಾಲನ್ನ ಅಳತೆ ಇಟ್ಕೊಂಡು ನೋಡಿ ಈ ರೀತಿ 8 ಕಾಲನ್ನ ಅಳತೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಮಾರ್ಕರಲ್ಲಿ. ನಾವು ಆಲ್ರೆಡಿ ಫಸ್ಟೇ ಅಳತೆ ತೊಗೊಳೋಗ ನೆನಪಿರುತ್ತೆ, ಹಾಗಾಗಿ 8 ಕಾಲು ಅಂತ ಹೇಳ್ತಾ ಇದ್ದೀನಿ. 8 ಕಾಲನ್ನ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮತ್ತು ಫ್ರಂಟ್ ಟು ಬ್ಯಾಕ್ ಮಾಡ್ಕೊಂಡು ಈ ರೀತಿ
ಕರೆಕ್ಟಾಗಿ ನ್ಯಾಚ್ ಟು ನ್ಯಾಚು ಒಂದು ಪಿನ್ ಹಾಕ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಇದು. ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಕಂಕುಳ ಹತ್ರ ಪ್ಲಸ್ ಥರ ಬರಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತ. ಅದನ್ನು ಅಷ್ಟೇ ಕರೆಕ್ಟಾಗಿ ನಾವು ಮ್ಯಾಚ್ ಮಾಡ್ತಾ ಸ್ಟಿಚ್ ಮಾಡಿದ್ರೆ ಆರಾಮಾಗಿ ರಿಂಕಲ್ಸು ಬರೋಲ್ಲ, ಕರೆಕ್ಟಾಗಿ ಪ್ಲಸ್ ರೀತಿಯೇ ಅದು ಬರುತ್ತೆ. ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡಿದ್ಮೇಲೆ ನೀಟಾಗಿ ಫಿನಿಷಿಂಗ್ ಆಗುತ್ತೆ, ನೆಟ್ಟೆಡ್ ಬೋಟ್ ನೆಕ್ ಡಿಸೈನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.